ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂದು ದೂರಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ರಾಜ್ಯಪಾಲರಿಗೆ ಪತ್ರ ಬರೆದ ಬೆನ್ನಲ್ಲೇ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆ ದಟ್ಟವಾಗತೊಡಗಿದೆ. ಈ ಮೂಲಕ ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪರನ್ನ ಪದಚ್ಯುತಿಗೊಳಿಸಲು ಪಕ್ಷದ ಒಳಗಡೆಯೇ ವೇದಿಕೆ ತಯಾರು ಮಾಡಲಾಗುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ವಿಜಯಪುರದ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಮೇ ತಿಂಗಳಿನಲ್ಲಿ ಮುಖ್ಯಮಂತ್ರಿ ಬದಲಾಗುತ್ತಾರೆ ಎಂದು ನೇರವಾಗಿಯೇ ಹಲವಾರು ಬಾರಿ ಹೇಳಿದ್ದರು. ಇದ್ಯಾವುದನ್ನ ಬಿಎಸ್ ಯಡಿಯೂರಪ್ಪ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಇನ್ನು ಈಶ್ವರಪ್ಪನವರು ರಾಜ್ಯಪಾಲರಿಗೆ ರಾಜ್ಯ ಉಸ್ತುವಾರಿಯಾಗಿರುವ ಅರುಣ್ ಸಿಂಗ್ಗೆ ತಮ್ಮ ವಿರುದ್ಧ ದೂರು ನೀಡಿದ್ದಾರೆ ಎಂಬ ಆರೋಪಕ್ಕೆ ತಣ್ಣಗೆ ಪ್ರತಿಕ್ರಿಯಿಸಿರುವ ಬಿಎಸ್ವೈ, ನಾನು ಅವರೊಂದಿಗೆ ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಮಾಡಬೇಕೆಂಬುದು ಪಕ್ಷದ ಹಲವರ ಅಭಿಪ್ರಾಯವಾಗಿದ್ದು ಅದಕ್ಕಾಗಿ ವೇದಿಕೆ ಸಿದ್ಧಗೊಳಿಸಲಾಗುತ್ತಿದೆ. ಮೇ 2ರಂದು ಪಂಚರಾಜ್ಯಗಳ ಹಾಗೂ ರಾಜ್ಯದ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮತ್ತು 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗಲಿದೆ. ಈ ಫಲಿತಾಂಶದಲ್ಲಿ ಕೊಂಚ ಏರುಪೇರಾದರೂ ಬಿಎಸ್ವೈಯ ಸಿಎಂ ಕುರ್ಚಿಗೆ ಕಂಟಕವಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಬಿಜೆಪಿ ಗೆದ್ದರೆ ಬಿಎಸ್ವೈ ಅವರ ಕುರ್ಚಿ ಭದ್ರವಾಗುವ ಸಾಧ್ಯತೆಯೂ ತಳ್ಳಿಹಾಕುವಂತಿಲ್ಲ. ರಾಸಲೀಲೆ ಸಿಡಿ ಪ್ರಕರಣ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಸಿಡಿಯಲ್ಲಿರುವ ಮೂಲ ವಿಡಿಯೋವನ್ನ ನಾನೇ ಚಿತ್ರೀಕರಿಸಿದ್ದೇನೆ ಎಂದು ಯುವತಿ ತನಿಖಾಧಿಕಾರಿಗಳ ಮುಂದೆ ಒಪ್ಪಿಕೊಂಡಿದ್ದಾಳೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕಳೆದೆರಡು ದಿನಗಳಿಂದಲೂ ಸಂತ್ರಸ್ತ ಯುವತಿಯನ್ನ ತನಿಖಾಧಿಕಾರಿ ಎಸಿಪಿ ಕವಿತಾ ಅವರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವೇಳೆಯಲ್ಲಿ ಯುವತಿ ತಾನೇ ಸಿಡಿ ಮಾಡಿರುವುದಾಗಿಯೂ ತನಿಖಾಧಿಕಾರಿಗಳ ಮುಂದೆ ಒಪ್ಪಿಕೊಂಡಿದ್ದಾಳೆ ಎನ್ನಲಾಗುತ್ತಿದೆ. ವಿಚಾರಣೆಯ ವೇಳೆಯಲ್ಲಿ ಯುವತಿ ಸಿಡಿಯಲ್ಲಿರುವ ವಿಡಿಯೋ ಮೂಲದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನೀಡಿದ್ದಾಳೆ. ಸಿಡಿಯಲ್ಲಿರುವ ವಿಡಿಯೋ ಅಸಲಿ, ನಾನು ಇಂಜಿನಿಯರಿಂಗ್ ಮುಗಿಸಿದ್ದೇನೆ, ಹೀಗಾಗಿ ನನಗೆ ಕೆಲಸ ಕೊಡಿಸುವ ಭರವಸೆಯನ್ನ ನೀಡಿದ್ದರು. ನಂತರದಲ್ಲಿ ನಾನು ಹೇಳಿದಂತೆ ಸಹಕರಿಸಬೇಕು ಎಂದಿದ್ದರು. ಸಚಿವರಾಗಿದ್ದರಿಂದ ಕೆಲಸ ಸಿಗಬಹುದೆಂಬ ಆಸೆಯಿಂದ ಅವರು ಹೇಳಿದ್ದಕ್ಕೆಲ್ಲ ಒಪ್ಪಿದೆ. ನಂತರದಲ್ಲಿ ಲೈಂಗಿಕವಾಗಿ ನನ್ನನ್ನ ಬಳಸಿಕೊಂಡಿದ್ದಾರೆ, ಆದರೆ ನಂತರದ ದಿನಗಳಲ್ಲಿ ನನಗೆ ಕೆಲಸ ಕೊಡಿಸುವುದಿಲ್ಲ ಎಂದಿದ್ದ ರಮೇಶ್ ಜಾರಕಿಹೊಳಿ ಅಶ್ಲೀಲ ಶಬ್ದಗಳಿಂದ ತನ್ನನ್ನು ನಿಂದಿಸಿ ಜೀವ ಬೆದರಿಕೆಯೊಡ್ಡಿದ್ದರು. ಹೀಗಾಗಿ ನನಗೆ ತುಂಬಾ ನೋವಾಗಿತ್ತು. ಇದೇ ಕಾರಣದಿಂದಲೇ ನಾನು ವಿಡಿಯೋವನ್ನ ಚಿತ್ರೀಕರಣ ಮಾಡಿಕೊಂಡಿದ್ದೆ ಎಂದು ಒಪ್ಪಿಕೊಂಡಿದ್ದಾಳೆ ಎನ್ನಲಾಗುತ್ತಿದೆ. ಪಿಕಪ್ ವಾಹನ ದುರಸ್ತಿ ಮಾಡಿಸಿ ಹಿಂತಿರುಗುತ್ತಿದ್ದ ಸಂದರ್ಭ ಇಬ್ಬರ ಮೇಲೆ ಗುಂಪೊಂದು ದನ ಕಳ್ಳತನದ ಆರೋಪ ಹೊರಿಸಿ ದೊಣ್ಣೆ ಮತ್ತು ಪಾದರಕ್ಷೆಗಳಿಂದ ಹಲ್ಲೆ ನಡೆಸಿದ ಘಟನೆ ಬೆಳ್ತಂಗಡಿ ತಾಲೂಕಿನ ಮೇಲಂತಬೆಟ್ಟು ಗ್ರಾಮ ಪಂಚಾಯಿತಿ ಬಳಿ ನಡೆದಿದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿ 5 ಬಂಧಿಸಲಾಗಿದೆ. ಬಂಧಿತರನ್ನು ರಾಜೇಶ್ ಭಟ್, ರಾಕೇಶ್ ಭಟ್, ಗುರುಪ್ರಸಾದ್, ಲೋಕೇಶ್ ಮತ್ತು ಚಿದಾನಂದ ಎಂದು ಗುರುತಿಸಲಾಗಿದೆ. ಬುಧವಾರ ಮಾರ್ಚ್ 31 ಸಂಜೆಯ ವೇಳೆ ಬೆಳ್ತಂಗಡಿ ಕುಪ್ಪೆಟ್ಟು ನಿವಾಸಿ ಅಬ್ದುಲ್ ರಹೀಂ ತಮ್ಮ ಪಿಕಪ್ ವಾಹನಕ್ಕೆ ದುರಸ್ತಿಗಾಗಿ ಮೊಹಮ್ಮದ್ ಮುಸ್ತಾಫಾ ಎಂಬುವರೊಂದಿಗೆ ಬೆಳ್ತಂಗಡಿ ಚರ್ಚ್ ರೋಡ್ಗೆ ಹೋಗಿದ್ದು, ಅಲ್ಲಿ ಸವಣಾಲಿನಲ್ಲಿರುವ ತಮ್ಮ ಸಂಬಂಧಿಕರ ಮನೆಗೆ ತೆರಳಿ ರಾತ್ರಿ ಊಟ ಮುಗಿಸಿ ಮನೆಗೆ ವಾಪಸ್ ಆಗುತ್ತಿದ್ದರು. ಸವಣಾಲಿನಿಂದ ಸ್ವಲ್ಪ ಮುಂದೆ ಸಾಗುತ್ತಿದ್ದಾಗ ರಾತ್ರಿ ಸುಮಾರು 10:30 ವೇಳೆಗೆ ಮೇಲಂತಬೇಟು ಗ್ರಾಮ ಪಂಚಾಯತ್ ಬಳಿ ಬೈಕ್ನಲ್ಲಿ ಇಬ್ಬರು ಬಂದು ವಾಹನ ನಿಲ್ಲಿಸಲು ಸೂಚಿಸಿದ್ದಾರೆ. ವಾಹನ ನಿಲ್ಲಿಸಿದಾಗ ಓಮ್ನಿ ಕಾರಿನಲ್ಲಿ ಬಂದ ಕೆಲವರು ಸೇರಿದಂತೆ ಒಂದು ಗುಂಪು ಅಬ್ದುಲ್ ರಹೀಂ ಮತ್ತು ಮೊಹಮ್ಮದ್ ಮುಸ್ತಾಫರ ಮೇಲೆ ದನ ಕಳ್ಳತನದ ಆರೋಪ ಹೊರಿಸಿ ದೊಣ್ಣೆ ಪಾದರಕ್ಷೆಗಳಿಂದ ಹಲ್ಲೆ ನಡೆಸಿ ಪಿಕಪ್ ವಾಹನವನ್ನ ಜಖಂಗೊಳಿಸಿ ಜೀವ ಬೆದರಿಕೆ ಹಾಕಿದ್ದಾರೆ. ಹಲ್ಲೆಯಿಂದ ರಕ್ತಸಿಕ್ತರಾಗಿದ್ದ ಅಬ್ದುಲ್ ರಹೀಂ ಮತ್ತು ಮೊಹಮ್ಮದ್ ಮುಸ್ತಾಫರನ್ನ ಆ ದಾರಿಯಲ್ಲಿ ತೆರಳುತ್ತಿದ್ದ ಓರ್ವರು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸುತ್ತಿದ್ದಾರೆ. ಇನ್ನೂ 4 ಪೊಲೀಸರು ಬಂಧಿಸಿದ್ದಾರೆಂಬ ಮಾಹಿತಿ ಇದೆ. ಬಂಧಿತರ ಪೈಕಿ ರಾಜೇಶ್ ಭಟ್ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದು, ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾನೆನ್ನಲಾಗಿದೆ. ಸಣ್ಣ ಉಳಿತಾಯ ಯೋಜನೆಗಳ ಮೇಲಿನ ಬಡ್ಡಿ ದರವನ್ನ ಇಳಿಸಿ ಬುಧವಾರ ಸಂಜೆ ಆದೇಶ ಹೊರಡಿಸಿದ್ದ ಕೇಂದ್ರ ಸರ್ಕಾರ ಗುರುವಾರ ಬೆಳಗ್ಗೆ ತನ್ನ ಆದೇಶದಿಂದ ಹಿಂದೆ ಸರಿದಿರುವುದು ಹಾಗೂ ಇದು ಕಣ್ತಪ್ಪಿನಿಂದ ಆಗಿದೆ ಎಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ನೀಡಿರುವ ಸ್ಪಷ್ಟೀಕರಣವನ್ನ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ವ್ಯಂಗ್ಯವಾಡಿದ್ದಾರೆ. ವಿತ್ತ ಸಚಿವೆ ಟ್ವಿಟರ್ ಮೂಲಕ ಸ್ಪಷ್ಟೀಕರಣ ನೀಡಿದ ಬೆನ್ನಲ್ಲೇ ಪ್ರತಿಕ್ರಿಯಿಸಿದ ಪ್ರಿಯಾಂಕಾ, ಭಾರತ ಸರ್ಕಾರ ಪ್ರಾಯೋಜಿತ ಉಳಿತಾಯ ಯೋಜನೆಗಳ ಮೇಲಿನ ಬಡ್ಡಿದರಗಳನ್ನು ಇಳಿಸಿ ಹೊರಡಿಸಲಾದ ಆದೇಶ ನಿಜವಾಗಿಯೂ ಕಣ್ತಪ್ಪಿನಿಂದ ನಡೆದಿದೆಯೇ ಅಥವಾ ಚುನಾವಣೆ ಮೇಲೆ ದೃಷ್ಟಿನೆಟ್ಟು ಅದನ್ನು ವಾಪಸ್ ಪಡೆಯಲಾಗಿದೆಯೇ ಎಂದು ಪ್ರಶ್ನಿಸಿದ್ದಾರೆ.
ಕಾಂಗ್ರೆಸ್ ನಾಯಕ ಮತ್ತು ವಕ್ತಾರರಾಗಿರುವ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಪ್ರತಿಕ್ರಿಯಿಸಿ, ನೀವು ನಡೆಸುತ್ತಿರುವುದು ಸರ್ಕಸ್ ಅಥವಾ ಸರ್ಕಾರವೇ? ಕೋಟ್ಯಾಂತರ ಜನರನ್ನ ಬಾಧಿಸುವ ಈ ರೀತಿಯ ಸೂಕ್ತ ಅನುಮೋದಿತ ಆದೇಶವನ್ನ ಕಣ್ತಪ್ಪಿನಿಂದ ನೀಡಿರಬಹುದಾದರೆ ದೇಶದ ಆರ್ಥಿಕತೆಯನ್ನ ಹೇಗೆ ನಿಭಾಯಿಸಲಾಗುತ್ತಿದೆ ಎಂಬುದನ್ನ ಊಹಿಸಬಹುದು. ನಿಮಗೆ ವಿತ್ತ ಸಚಿವೆಯಾಗಿ ಮುಂದುವರಿಯಲು ನೈತಿಕ ಹಕ್ಕಿಲ್ಲ ಎಂದು ಬರೆದಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಸಂಸದ ಡೆರೆಕ್ ಒಬ್ರಿಯನ್ ಪ್ರತಿಕ್ರಿಯಿಸಿ, ಮುಖದ ಮೇಲೆ ಮತ್ತೆ ಮೊಟ್ಟೆ, ಯಾಕೆಂದರೆ ಮೋದಿ ಶಾ ಚುನಾವಣಾ ರ್ಯಾಲಿಗಳಲ್ಲಿ ಹೂವಿನ ಎಸಲುಗಳನ್ನು ಎಸೆಯುವುದರಲ್ಲಿ ಹಾಗೂ ಸುಳ್ಳು ಭರವಸೆಗಳ ಏಪ್ರಿಲ್ ಫುಲ್ ಜೋಕ್ಗಳನ್ನು ಹೇಳುವುದರಲ್ಲಿಯೇ ವ್ಯಸ್ತರಾಗಿದ್ದಾರೆ ಎಂದು ಟ್ವೀಟ್ ಮಾಡಿದ್ದಾರೆ. ಇತ್ತೀಚೆಗೆ ಟಿಎಂಸಿ ಸೇರಿರುವ ಮಾಜಿ ಬಿಜೆಪಿ ನಾಯಕ ಮತ್ತು ಮಾಜಿ ವಿತ್ತ ಸಚಿವ ಯಶವಂತ್ ಸಿನ್ಹ ಪ್ರತಿಕ್ರಿಯಿಸಿ, ರೋಲ್ ಬ್ಯಾಕ್ ಮೋದಿ ಎಂದು ಅವರು ಬರೆದಿದ್ದಾರೆ. ಪೆಟ್ರೋಲ್, ಡೀಸೆಲ್ ಹಾಗೂ ದಿನಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರಿರುವ ಹಿನ್ನೆಲೆಯಲ್ಲಿ ಟ್ವಿಟರ್ ಬಳಕೆದಾರರು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ. ಆಸ್ಕ್ ಯುವರ್ ಪ್ರೈಮ್ ಮಿನಿಸ್ಟರ್ ಎಂಬ ಹ್ಯಾಶ್ಟ್ಯಾಗ್ ಇವತ್ತು ಟ್ರೆಂಡಿಂಗ್ ಆಗಿದೆ. ಇದು ಮಾತ್ರವಲ್ಲದೆ ಇಂದು ಏಪ್ರಿಲ್ ಫೂಲ್ ಬದಲು ಟ್ವಿಟರ್ನಲ್ಲಿ ನ್ಯಾಷನಲ್ ಜುಮ್ಲಾ ಡೇ ಎಂದು ಆಚರಿಸಲಾಗುತ್ತಿದೆ. ನಿಮ್ಮ ಮನ್ ಕಿ ಬಾತ್ ಅನ್ನ ಕೇಳಿ ನಮಗೆ ಸಾಕಾಗಿದೆ, ಈಗ ನಿಮ್ಮ ಮನ್ ಕಿ ಬಾತ್ ಅನ್ನ ನೀವೇ ಕೇಳಿ ಎಂದು ಬಳಕೆದಾರರು ಅವರ ಹಳೆಯ ಭರವಸೆಗಳನ್ನ ಅವರಿಗೆ ಮರಳಿಸುತ್ತಿದ್ದಾರೆ. 2014ರಲ್ಲಿ ನರೇಂದ್ರ ಮೋದಿ ರೈತರ ಬದುಕನ್ನ ಉತ್ತಮಗೊಳಿಸುತ್ತೇವೆ, ಅವರ ಆದಾಯವನ್ನ ದ್ವಿಗುಣಗೊಳಿಸುತ್ತೇನೆಂದು ಹೇಳಿದ್ದರು. ಆದರೆ ಈಗ ರೈತರು ರಸ್ತೆಯಲ್ಲಿದ್ದಾರೆ, ಇದು ಅಂಬಾನಿ ಅದಾನಿ ಸರ್ಕಾರವೇ ಎಂದು ಪ್ರಶ್ನಿಸಿದ್ದಾರೆ. ಅಚ್ಛೇ ದಿನ್, ಜಿಡಿಪಿ ಏರಿಕೆ, ಎಲ್ಲಾ ರೈತರಿಗೂ ನೀರಾವರಿ ವ್ಯವಸ್ಥೆ, ರೈತರ ಆದಾಯ ದ್ವಿಗುಣ, ಮಹಿಳೆಯರ ರಕ್ಷಣೆ, ಭ್ರಷ್ಟಾಚಾರ ರಹಿತ ಆಡಳಿತ ಮುಂತಾದವುಗಳೆಲ್ಲ ಪ್ರಧಾನಿ ಮೋದಿಯ ಜುಮ್ಲಾ ಆಗಿದೆ. ಆದ್ದರಿಂದ ಏಪ್ರಿಲ್ 1ನ್ನ ನ್ಯಾಷನಲ್ ಜುಮ್ಲಾ ಡೇ ಆಗಿ ಆಚರಿಸೋಣ ಎಂದು ಕಿಸಾನ್ ಏಕ್ತಾ ಮೋರ್ಚಾ ಟ್ವೀಟ್ ಮಾಡಿದೆ. ಈ ಕುರಿತಂತೆ ಅನೇಕ ಟ್ವೀಟ್ ರಾರಾಜಿಸುತ್ತಿವೆ. ಇದು ಓರ್ವ ತಂದೆಯ ನೋವಿನ ಕತೆ. ಕಳೆದ 8 ತಿಂಗಳಿನಿಂದ ಮನ್ಸೂರ್ ಅಹಮದ್ ಅವರು ಮಣ್ಣು ತೆಗೆದು ಮಗನ ಮೃತದೇಹಕ್ಕಾಗಿ ಹುಡುಕುತ್ತಿದ್ದಾರೆ. ಈ ಹೃದಯ ವಿದ್ರಾವಕ ಘಟನೆ ನಡೆಯುತ್ತಿರುವುದು ಶ್ರೀನಗರದಲ್ಲಿ. ತನ್ನ ಹುಡುಕಾಟಕ್ಕೆ ಫಲಿತಾಂಶ ಸಿಕ್ಕೇ ಸಿಗಲಿದೆ, ತನ್ನ ಮಗನ ಜಡ ಶರೀರ ನನಗೆ ಖಚಿತವಾಗಿ ಸಿಗಲಿದೆ ಎಂದವರು ನಂಬಿದ್ದಾರೆ. ಉಗ್ರವಾದಿಗಳು ಅಪಹರಣ ನಡೆಸಿ ಕೊಲೆ ಮಾಡಿದ ನನ್ನ ಮಗನ ಮೃತದೇಹ ಸಿಗಲೇಬೇಕು ಎಂಬ ಹಠದಲ್ಲಿ ಅವರು 8 ತಿಂಗಳಿನಿಂದ ಮಣ್ಣು ಅಗೆಯುತ್ತಿದ್ದಾರೆ. 25 ವರ್ಷದ ಶಾಕೀರ್ ಮನ್ಸೂರ್ ಅವರು ಭೂಸೇನೆಯಲ್ಲಿ ಯೋಧರಾಗಿದ್ದರು. ಕಳೆದ ವರ್ಷ ಆಗಸ್ಟ್ 2ಕ್ಕೆ ಉಗ್ರವಾದಿಗಳು ಶಾಕೀರನನ್ನು ಅಪಹರಿಸಿದ್ದರು. ಶಾಕೀರ್ರ ರಕ್ತರಂಜಿತ ಉಡುಪು ಮಾತ್ರ ಮರಳಿ ಸಿಕ್ಕಿತ್ತು. ಬಟ್ಟೆ ಸಿಕ್ಕಿದ ಸ್ಥಳ ಮತ್ತು ಪರಿಸರದಲ್ಲಿ 56 ವರ್ಷದ ತಂದೆ ಜಡದೇಹವನ್ನ ಹುಡುಕುತ್ತಿದ್ದಾರೆ. ಕೊನೆಯದಾಗಿ ಈ ಸಂದರ್ಭದಲ್ಲಿ ಶಾಕೀರ್ ಮನೆಗೆ ಬಂದಿದ್ದರು. ಅಂದು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ದೆವು ಎಂದು ತಂದೆ ನೆನಪಿಸುತ್ತಾರೆ. ಸ್ವಲ್ಪ ಸಮಯದ ಬಳಿಕ ಶಾಕೀರ್ ತನ್ನ ಗೆಳೆಯರಿಗೆ ಕರೆ ಮಾಡಿ, ಒಂದು ಸ್ಥಳದವರೆಗೆ ಹೋಗುತ್ತೇನೆ, ಸೇನೆಯಿಂದ ಕರೆ ಬಂದರೆ ನಾನು ಹೋಗಿದ್ದು ಹೇಳಬೇಡಿ ಎಂದು ಹೇಳಿದ್ದ. ಆದರೆ ಆಗಲೇ ಅವನನ್ನ ಉಗ್ರವಾದಿಗಳು ಸೆರೆಹಿಡಿದಿದ್ದರು ಎಂದು ತಂದೆ ಹೇಳುತ್ತಾರೆ. ಅವನನ್ನ ಸೆರೆಹಿಡಿದವರು ಕೊನೆಯದಾಗಿ ಮನೆಗೆ ಕರೆ ಮಾಡಲು ಅನುಮತಿಸಿದ್ದರು. ಶಾಕೀರ್ ಉಪಯೋಗಿಸುತ್ತಿದ್ದ ವಾಹನ ಮರು ದಿವಸ ಬೆಳಗ್ಗೆ ಲಾದುರೆ ಗ್ರಾಮದಲ್ಲಿ ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. 1 ವಾರದ ಬಳಿಕ ಮನೆಯಿಂದ 3 ಕಿಲೋಮೀಟರ್ ದೂರದ ಲಾದುರೆ ಎಂಬ ಸ್ಥಳದಲ್ಲಿ ರಕ್ತದ ಬಟ್ಟೆ ಬರೆಗಳು ಸಿಕ್ಕಿತ್ತು. ಆದರೆ ಈವರೆಗೆ ಶಾಕೀರ ಮೃತದೇಹ ಪತ್ತೆಯಾಗಿಲ್ಲ. ಶಾಕೀರ್ ನಾಪತ್ತೆ ಎಂದು ಪೊಲೀಸ್ ದಾಖಲೆಗಳಲ್ಲಿ ಇದೆ. ಕೊಲೆ ಮಾಡಿದ್ದೋ ಹೂತು ಹಾಕಿದ್ದೋ ಎಂಬುದಕ್ಕೆ ಸಾಕ್ಷಿ ಸಿಕ್ಕಿಲ್ಲ ಎಂದು ಪೊಲೀಸರು ಹೇಳಿದ್ದಾರೆ. ಮೃತಪಟ್ಟರು ತನ್ನ ಮಗನನ್ನ ಹುತಾತ್ಮ ಎಂದು ಸರ್ಕಾರ ಘೋಷಿಸಿಲ್ಲ ಎಂಬ ನೋವು ಮನ್ಸೂರ್ ಅಹಮದ್ರಲ್ಲಿದೆ. ಸರ್ಕಾರ ತನ್ನ ಮಗನನ್ನ ಹುತಾತ್ಮ ಎಂದು ಘೋಷಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಶಾಕೀರ್ ಕಾಣೆಯಾದ ಬೆನ್ನಿಗೆ ಹೊಣೆ ಹೊತ್ತ ಉಗ್ರವಾದಿ ಗುಂಪಿನ ಧ್ವನಿ ಮುದ್ರಣ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಚಾರವಾಗಿತ್ತು. ವರದಕ್ಷಿಣೆಯು ವಿವಾಹದ ಭಾಗವಾಗಿದ್ದರೆ ಅಂತಹ ವಿವಾಹಗಳನ್ನ ನಾವು ಮಾನ್ಯಗೊಳಿಸುವುದಿಲ್ಲ ಮತ್ತು ಬಹಿಷ್ಕರಿಸುತ್ತೇವೆ ಎಂದು ಉತ್ತರ ಪ್ರದೇಶದ ಮಿರ್ಜಾಪುರದ ಮುಸ್ಲಿಂ ವಿದ್ವಾಂಸರು ತೀರ್ಮಾನಿಸಿದ್ದಾರೆ. ಮಿರ್ಜಾಪುರದಲ್ಲಿನ ಇಸ್ಲಾಮಿಕ್ ಸಂಸ್ಥೆ ಮರ್ಕಜ್ ಸುನ್ನಿ ಜಮಿಯತ್ತುಲ್ ಉಲ್ಮಾ ಎ ಹಿಂದ್ನ ವಿದ್ವಾಂಸರು ಈ ನಿರ್ಣಯ ಕೈಗೊಂಡಿದ್ದಾರೆ. ವರದಕ್ಷಿಣೆ ನೀಡುವುದು ಮತ್ತು ಪಡೆಯುವುದು ಇಸ್ಲಾಂ ಧರ್ಮದ ಭಾಗವಲ್ಲ ಎಂದು ಸಮಿತಿಯ ಅಧ್ಯಕ್ಷ ಮೌಲಾನಾ ನಜಮ್ ಅಲಿ ಖಾನ್, ವರದಕ್ಷಿಣೆಗಾಗಿ ಹೆಚ್ಚುತ್ತಿರುವ ಬೇಡಿಕೆಯ ಕಾರಣದಿಂದಾಗಿ ಮುಸ್ಲಿಂ ಸಮುದಾಯದ ಬಹುಪಾಲು ಹೆಣ್ಣು ಮಕ್ಕಳು ಮದುವೆಯಾಗದೆ ಬಾಕಿಯಾಗಿದ್ದಾರೆ. ಇದು ಮಾತ್ರವಲ್ಲದೆ ದುಂದುವೆಚ್ಚದ ಭಾಗವಾಗಿರುವ ಮ್ಯೂಸಿಕ್, ಡಿಜೆ, ಪಟಾಕಿ ಸಿಡಿಸುವಿಕೆ ಮುಂತಾದವುಗಳನ್ನು ನಾವು ಬೆಂಬಲಿಸುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ವರದಕ್ಷಿಣೆಗಾಗಿ ಬೇಡಿಕೆ ಇಡುವವರ ವಿರುದ್ಧ ಈಗಾಗಲೇ ಚಳುವಳಿ ಪ್ರಾರಂಭವಾಗಿದೆ ಎಂದು ಸಮಿತಿಯ ಉಸ್ತುವಾರಿ ಮುಫ್ತಿ ಅಬ್ದುಲ್ ಖಾಲಿಕ್ ಹೇಳಿಕೆ ನೀಡಿದ್ದಾರೆ. ಇದು ಈ ಹೊತ್ತಿನ ಸುದ್ದಿಸಂಚಯ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್.
ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.